सौंदत्ती रेणुका मंदिर सोमवारपासून दर्शनासाठी खुले. मंदिर प्रशासन नियम पाळून दर्शन घेण्याचे आवाहन. लाखो भाविकांचे श्रद्धास्थान असलेले सौंदत्ती येथील अल्लम्मा देवीचे मंदिर सोमवार दिनांक 1 फेब्रुवारी पासून भाविकांना खुले करण्याचा निर्णय घेण्यात आला असल्याची माहिती देवस्थान मंदिराचे कार्यनिर्वाहक अधिकारी रवी गोटारगस्ती यांनी शनिवारी दिली. महाराष्ट्र, गोवा तसेच कर्नाटकातील लाखो भाविक देवीच्या दर्शनासाठी येत असतात, परंतु कोरोनाच्या पार्श्वभूमीवर जिल्हा प्रशासनाने मंदिर बंद केले होते. आता सोमवार 1 फेब्रुवारी पासून मंदिर खुले करण्यात येणार. सोशल डिस्टन्स पाळावे तसेच मंदिर प्रशासनाचे सर्व नियम पाळून दर्शन घेण्याचे आवाहन त्यांनी केले आहे. या दरम्यान सध्या डोंगरावर शाकंभरी पौर्णिमा निमित्त देवीच्या दर्शनासाठी भाविकांना डोंगरावर मुक्काम असून त्यांना सोमवारी दर्शनाचा लाभ मिळणार आहे. ಕಳೆದ 10 ತಿಂಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ಈ ಕೋವಿಡ್ ಒಂದು ಮಹಾಮಾರಿಯ ಒಂದು ಮುಂಜಾಗ್ರತೆ ಕ್ರಮವಾಗಿ ಸಾರ್ವಜನಿಕರಿಗೆ ದರ್ಶನವನ್ನು ನಿರ್ಬಂಧಿಸಲಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಒಂದು ಲಸಿಕೆ ನಮ್ಮ ಸನ್ಮಾನ್ಯ ಕೇಂದ್ರ ಸರ್ಕಾರ ನೀಡಿರುವುದರಿಂದ ಮತ್ತು ಸನ್ಮಾನ್ಯ ಜಿಲ್ಲಾಡಳಿತ ಸನ್ಮಾನ್ಯ ಶಾಸಕರು ಹಾಗೂ ಉಪಸಭಾಪತಿಗಳ ಒಂದು ಮಾರ್ಗದರ್ಶನದಲ್ಲಿ ಬಹಳ ದಿನಗಳಿಂದ ಭಕ್ತರಿಗೆ ನಿರ್ಬಂಧಿಸಲಾದ ಒಂದು ದರ್ಶನವನ್ನು ಕೊಡಬೇಕು ಅನ್ನುವಂಥ ಒಂದು ಅವರ ಜನರ ಭಕ್ತಾದಿಗಳ ಮನವಿ ಅವರ ಅಪೇಕ್ಷೆಯನ್ನು ಈಡೇರಿಸೋ ದೃಷ್ಟಿಯಿಂದ ಎಲ್ಲವೂ ಕೋವಿಡದ ಮುಂಜಾಗ್ರತೆಯನ್ನು ಕೈಗೊಂಡು ಈ 1-2-2021 ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನು ನಾವು ಮುಕ್ತಗೊಳಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಯಾವ ರೀತಿ ಸಹಕಾರ ನೀಡಿದಂಥ ಎಲ್ಲ ಭಕ್ತಾದಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು ಹಾಗೂ ಜಿಲ್ಲಾಡಳಿತ ಮತ್ತು ಸ್ಥಳೀಯ ನಮ್ಮ ಸಿಬ್ಬಂದಿ ಇರ್ಬೋದು, ಹಗಲಿರುಳು ಕಳೆದ 10-11 ತಿಂಗಳವರೆಗೆ ಈ ಭಕ್ತಾದಿಗಳ ಒಂದು ನಿರ್ಬಂಧದ ಒಂದು ಮೇಲ್ವಿಚಾರಣೆ ಮತ್ತು ಮುಂಜಾಗ್ರತೆ ಕ್ರಮವಾಗಿ ದುಡಿದಂಥ ಅವರೆಲ್ಲರ ಒಂದು ಸಹಕಾರ, ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಭಕ್ತಾದಿಗಳಿಗೆ ಕೂಡ ಮುಂದಿನ ದಿನಗಳಲ್ಲಿ ಈ ಭಾರತ ಹುಣ್ಣಿಮೆ ಬರುವ ನಿಟ್ಟಿನಲ್ಲಿ ಹೆಚ್ಚಿನ ಜನರು ಸೇರ್ತಾ ಇರೋದ್ರಿಂದ ಅವರೆಲ್ಲರ ಸಹಕಾರದೊಂದಿಗೆ ನಾವು 1-2 ಫೆಬ್ರವರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಹಿಂದೆ ನೀಡಿದ ಸಹಕಾರದಂತೆ ಎಲ್ಲ ಜನ ಸ್ಥಳೀಯರು ಈ ಸಿಬ್ಬಂದಿಗಳು ಅವರಿಗೆ ಬರ್ತಕ್ಕಂಥ ಭಕ್ತಾದಿಗಳ ಒಂದು ಸಹಾಯ ಮತ್ತು ಅವರ ಸಹಕಾರವನ್ನು ಕೊಡ್ತಾ ಇದ್ದೀವಿ.